अदः पूर्णं जगत्प्राणान्न संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। टीवि विक्रमवाहिनिय समस्त गीता चिंतकरिगे हृत्पूर्वकवाद अभिनंदनेगळु। 17ನೇ अध्याय ಗುಣತ್ರಯಗಳನ್ನು ವಿಭಾಗಿಸಿ ನಮ್ಮ ಮುಂದೆ ಪರಿಚಯ ಮಾಡಿಕೊಡುತ್ತೆ। ಯಾವುದು ಈ ಗುಣತ್ರಯಗಳು ಅನ್ನೋದನ್ನು ಮುಂದೆ ಹೇಳುತ್ತಾರೆ। ಅರ್ಜುನ ಪ್ರಶ್ನೆ ಮಾಡಿದ, ಶ್ರದ್ಧೆ ಇದೆ, ಶಾಸ್ತ್ರದ ಚೌಕಟ್ಟು ಮೀರಿದೆ, ಅವನ ಗತಿ ಅಂಥದ್ದು, ಅವನು ಯಾವ ಕ್ಯಾಟಗರಿಯಲ್ಲಿ ಬರ್ತಾನೆ, ಅವನ ಆಲೋಚನೆಗಳು ಯಾವ ಸ್ವರೂಪದ್ದು, ಅದಕ್ಕೆ ಕೃಷ್ಣ ಹೇಳಿದ ಮೂರು ರೀತಿಯಾದ ಶ್ರದ್ಧೆಗಳಿವೆ, ಸಾತ್ವಿಕಿ ರಾಜಸಿ ಚೇತಿ ತಾಮಸಿ ತೇತಿ ತಾಂ ಶೃಣು ಅಂತ ಮೂರು ಥರದ ಸ್ವಭಾವಗಳಿವೆ। ಮೂರು ಥರದ ವೈವಿಧ್ಯಗಳನ್ನು ನಾವು ಜಗತ್ತಿನ ಎಲ್ಲೆಡೆ ನೋಡುತ್ತೇವೆ। ಈ ಮೂರನ್ನು ಅನುಸರಿಸದ ಯಾವ ವ್ಯಕ್ತಿಗಳಾಗಲಿ ಯಾವ ವಸ್ತುಗಳಾಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ। ಹಾಗಾಗಿ ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಪರಿಗಣಿಸಿ ಸರಿ ತಪ್ಪುಗಳು ಒಳಿತು ಕೆಡುಕುಗಳು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗತ್ತೆ। ಕೃಷ್ಣ ಅದನ್ನು ಮುಂದುವರಿಸಿ ಹೇಳ್ತಾನೆ, ಮೂರು ಥರದ್ದಿದೆ ಅಂತ ಹೇಳಿದೆ, ಅದನ್ನು ಇನ್ನೂ ವಿವರವಾಗಿ ಹೇಳ್ತೇನೆ। ಅದಕ್ಕೆ ಮುಖ್ಯವಾಗಿ ಕಾರಣ ಒಳಗಿನಿಂದ ಶ್ರದ್ಧೆ, ಶಾಸ್ತ್ರದ ವಿಧಿಯನ್ನು ದಾಟಿ ನಂಬಿ ಮಾಡಿದರೂ ಒಳಗಿನ ಶ್ರದ್ಧೆ ಅನ್ನೋದು ಎಂಥದ್ದು ಅನ್ನೋದರ ಮೇಲೆ ಅವನಿಗೆ ಅದಕ್ಕೆ ಫಲ ಇದೆಯೋ ಇಲ್ವೋ ಅನ್ನೋದನ್ನು ಉತ್ತರಿಸಬಹುದು। ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷಃ ಯೋ ಯಶ್ರದ್ಧಸ್ಸ ಏವ ಸಹ। ಬಹಳ ಸುಂದರವಾದ ಮಾತು, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ। ಸತ್ವ ಅಂದರೆ ಜೀವಕ್ಕೆ ಅನುಗುಣವಾದ ಒಂದು ಶ್ರದ್ಧೆ ಇರುತ್ತೆ, ಜೀವಕ್ಕೆ ವಿರುದ್ಧವಾದ ಶ್ರದ್ಧೆ ಇರುವುದಿಲ್ಲ। ಅಂದರೆ ಜೀವದ ಸ್ವಭಾವ ಮತ್ತು ಶ್ರದ್ಧೆ ಅದು ಒಂದಕ್ಕೊಂದು ಇಂಟರ್ಲಿಂಕ್ಡ್, ಅದೆರಡು ಬೇರೆ ಅಲ್ಲ। ಜೀವ ಹೇಗೋ ಹಾಗೆ ಅವನ ಶ್ರದ್ಧೆ, ಅದಕ್ಕೆ ನಾನು ಇನ್ನೂ ಸ್ಪಷ್ಟವಾಗಿ ಹೇಳಿದರೆ ಯೋ ಯಶ್ರದ್ಧ ಸ ಏವ ಸಹ, ಯಾವ ಶ್ರದ್ಧೆಯಿಂದ ತುಂಬಿಕೊಂಡಂತಹ ಜೀವನಿದ್ದಾನೋ ಅವನು ಆ ಶಬ್ದದಿಂದ ಕರೆಸಲ್ಪಡ್ತಾನೆ। ಮೂರು ಥರದ ಶ್ರದ್ಧೆ ಇದೆ ಅಂತ ಹಿಂದೆ ಹೇಳಿದರು। ಸತ್ವ ಅನುರೂಪ, ಸತ್ವ ಅಂದರೆ ಆ ಜೀವದ ಒಳಗಿನ ಸತ್ವ ಎಸೆನ್ಸ್ ಏನಿದೆಯೋ ಅದಕ್ಕೆ ಅನುರೂಪವಾದಂತಹ ಶ್ರದ್ಧಾ। ಸರ್ವಸ್ಯ ಎಲ್ಲ ಜೀವಜಾತಿಗಳು ಚೇತನ ಪ್ರಪಂಚ ಅಂತಂದ ಮೇಲೆ ಈ ಸ್ವಭಾವ ಅನ್ನೋದು ಇದ್ದೇ ಇದೆ, ಜೀವಕ್ಕೊಂದು ಸ್ವಭಾವ ಇದ್ದೇ ಇದೆ। ಶ್ರದ್ಧಾ ಭವತಿ ಭಾರತ, ಹೇ ಭಾರತ, ಭಾದಲ್ಲಿ ರತನೆ, ಇದು ತುಂಬ ಕಾಳಜಿಯಿಂದ ಕೇಳಬೇಕಾದ ಸಂಗತಿ, ಎಚ್ಚರಿಕೆಯಿಂದ ಗಮನ ಇಟ್ಟು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ। ಹಾಗಾಗಿ ಯೋ ಯಶ್ರದ್ಧ ಸ ಏವ ಸಹ ಶ್ರದ್ಧಾಮಯೋಯಂ ಪುರುಷ, ಬೇಲಿಗಳು ತುಂಬ ಇದೆ ಈ ಜೀವನಿಗೆ, ಅದರಲ್ಲಿ ಮೊದಲ ಬೇಲಿ ಬೇಸಿಕ್ಕು ಅಡಿಪಾಯ ಯಾವುದು ಅಂದರೆ ಶ್ರದ್ಧಾಮಯೋಯಂ ಪುರುಷ, ಪುರುಷ ಪುರು ಸ, ಈ ಶರೀರ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಒಬ್ಬನ ಒಳಗಿನ ಭಾವನೆಗಳನ್ನು ಹೊರಕ್ಕೆ ತೆಗೆದುಹಾಕುವುದಕ್ಕೆ ಅಭಿವ್ಯಕ್ತಿಗೊಳಿಸುವುದಕ್ಕೆ ಸರಿಯಾದಂತಹ ಒಂದು ಮಾರ್ಗ। ಅಂತಹ ಅಪರೂಪದ ಶರೀರದಲ್ಲಿ ಇದ್ದು ಶರೀರದ ಹೊಣೆಗಾರಿಕೆಯನ್ನು ಅಥವಾ ಶರೀರದ ಉಪಭೋಗವನ್ನು ಪಡೆಯುವಂತಹ ಜೀವ ಏನಿದೆ, ಆ ಜೀವದ ಸ್ವಭಾವಕ್ಕೆ ಅನುಗುಣವಾದ ಶ್ರದ್ಧೆಯಿಂದ ಶರೀರದಲ್ಲಿ ಆ ಶ್ರದ್ಧೆಯ ಪ್ರಕ್ರಿಯೆಗಳು ಚಟುವಟಿಕೆಗಳು ಕಾಣಿಸ್ತವೆ। ಹಾಗಾಗಿ ಶ್ರದ್ಧಾಮಯೋಯಂ ಪುರುಷ, ಪುರುಷ ಅಂದರೆ ಸಾಧಕ ಜೀವ ಅಂತ ಅರ್ಥ, ಮತ್ತೆ ಎಚ್ಚರದಲ್ಲಿ ಇಟ್ಕೊಳ್ಬೇಕು। ಪುರುಷ ಅಂದರೆ ಇಲ್ಲಿ ಸ್ತ್ರೀ ಪುರುಷ ಅನ್ನುವ ಶಬ್ದದಿಂದ ಹೇಳುತ್ತಿಲ್ಲ, ಸಾಧಕ ಜೀವ ಅಂತ ಅರ್ಥ, ಅದು ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಹೇಳಿದ ಶಬ್ದ। ಪುರು ಪೂರ್ಣವಾದ ಶರೀರದಲ್ಲಿ ಇರುವಂಥದ್ದು, ಹೆಣ್ಣು ಹೌದು ಗಂಡು ಹೌದು, ಹೆಣ್ಣಿನ ಶರೀರದಲ್ಲಿದ್ದರೆ ಹೆಣ್ಣು ಜೀವ, ಗಂಡಿನ ಶರೀರದಲ್ಲಿದೆ ಗಂಡಿನ ಜೀವ ಅಲ್ಲ, ಅದು ಶರೀರಕ್ಕೋ ಜೀವಕ್ಕೋ, ಜಡಕ್ಕಂತೂ ಲಿಂಗ ಇಲ್ಲ, ಹಾಗಿದ್ರೆ ಇದು ಜಡಕ್ಕೆ ಸಂಬಂಧಪಟ್ಟದ್ದಲ್ಲ। ಮಣ್ಣು ಯಾವುದು, ನೀರು ಯಾವುದು, ಗಾಳಿ ಯಾವುದು, ಬೆಂಕಿ ಯಾವುದು ಅಂತ ತೋರಿಸುವಂತಹ ಕಲ್ಲು ಮಣ್ಣು ಮಣ್ಣು ಇತ್ಯಾದಿಗಳಿಗೆಲ್ಲ ಬೆಂಕಿಯಗೆ ನಾವು ಆಕಾಶಕ್ಕೆ ಗಾಳಿಗೆ ಎಲ್ಲಿಯಾದರೂ ಲಿಂಗವನ್ನು ಶಬ್ದತಃ ಹೇಳ್ಬೋದು, ಆದರೆ ಆ ಲಿಂಗಕ್ಕೆ ಸಂಬಂಧಪಡುವಂತಹ ಯಾವುದೇ ಅಭಿವ್ಯಕ್ತಿಯನ್ನು ನಾವು ಲೋಕದಲ್ಲಿ ಕಾಣುವುದಿಲ್ಲ। ಅದರಿಂದಾಗಿ ಲಿಂಗ ಅಂತ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಲಿಂಗ ಅನ್ನೋದು ಹಾಗಿದ್ದರೆ ಜೀವಕ್ಕೆ ಸಂಬಂಧಪಟ್ಟದ್ದು। ಅದರಿಂದಾಗಿ ಜೀವ ಅನ್ನುವ ಶಬ್ದದಿಂದ ಪುರುಷ ಪುರದಲ್ಲಿ ಇರುವವ ಅನ್ನುವ ಅರ್ಥದಲ್ಲಿ ನಾವು ಕನ್ನಡದಲ್ಲಿ ನಮಗೆ ಅದನ್ನು ಬಿಟ್ಟು ಮಾತಾಡಲಿಕ್ಕೆ ಬರುವುದಿಲ್ಲ, ಆದ್ರೆ ನಮ್ಗೆ ಸಮಸ್ಯೆ। ಸಂಸ್ಕೃತದಲ್ಲಿ ಜೀವವನ್ನು ಬಿಟ್ಟು ಅಂದರೆ ಜೀವದ ಲಿಂಗವನ್ನು ಬಿಟ್ಟು ಮಾತಾಡಲಿಕ್ಕೆ ಬರುತ್ತೆ, ಅದಕ್ಕೆ ಪುರುಷ ಅನ್ನುವ ಶಬ್ದ ಹಾಕಿದರು। ಅಂದರೆ ಪುರುಷ ಅನ್ನುವ ಜೀವದ ಶಬ್ದವನ್ನು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಲಿಕ್ಕೆ ಕಾರಣ, ಅವನು ಸಾಧಕ ಜೀವ ಆಗಿದ್ದಾಗಲೇ
ಅವನು ಸಾಧನೆ ಮಾಡುತ್ತಾನೆ ಅನ್ನುವ ಪ್ರಯತ್ನ ಇದೆ. ಅದರಿಂದಾಗಿ ಪ್ರಯತ್ನ ಅನ್ನೋದು ಪುರುಷ ಅನ್ನೋ ಶಬ್ದದ ಬಹಳ ಸುಂದರವಾದ ಅರ್ಥ, ಪ್ರಯತ್ನಶೀಲ ಅಂತ. ಪೌರುಷ ಇಲ್ವ ನಿನಗೆ ಅಂತ ಕೇಳಿದರೆ ತಾಕತ್ತು ಅನ್ನುವ ಅರ್ಥದಲ್ಲಿ ಬರುತ್ತೆ. ಅವನು ಯಾವ ಪೌರುಷವನ್ನು ತೋರಿಸಲಿಲ್ಲ ಅಂದರೆ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಅರ್ಥ. ಆ ತಾಕತ್ತು ಮತ್ತು ಪ್ರಯತ್ನ ಹೆಣ್ಣಿಗೂ ಇದೆ ಗಂಡಿಗೂ ಇದೆ. ಆ ಅರ್ಥದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಪುರುಷ ಅಂದರೆ ಎರಡೂ ಪದ ಸಮಾನ. ಪ್ರಾಕೃತಿಕವಾದ ಏರಿಳಿತಗಳು ವೈಪರೀತ್ಯಗಳು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಅದು ಮತ್ತೆ ಸಾಪೇಕ್ಷವಾದ. ಒಂದು ಗಂಡು ಒಂದು ಹೆಣ್ಣು ಅಂತ ಬಂದಾಗ ಬೇರೆ ಗಂಡಿಗಿಂತ ಈ ಹೆಣ್ಣು ಗಟ್ಟಿಮುಟ್ಟಾಗಿರಬಹುದು, ಆದರೆ ಅವಳಿಗಿಂತ ಇನ್ನೊಬ್ಬ ಗಂಡು ಗಟ್ಟಿ ಇರ್ತಾನೆ, ಅವನಿಗಿಂತ ಇನ್ನೊಬ್ಬಳು ಹೆಣ್ಣು ಗಟ್ಟಿ ಇರ್ತಾಳೆ. ಹೀಗೆ ಅದು ಸಾರ್ವಕಾಲಿಕವಾಗಿ ಏನೂ ಬಲ ಇಲ್ಲದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಾಧನೆಯ ವಿಷಯದಲ್ಲಿ ಪ್ರಯತ್ನ ಅವಳು ಮಾಡ್ತಾಳೆ, ಸಾಧನೆಯ ವಿಷಯದಲ್ಲಿ ಇವನು ಪ್ರಯತ್ನ ಮಾಡ್ತಾನೆ. ಅಂದರೆ ಪುರುಷ ಅನ್ನುವ ಶಬ್ದದಿಂದ ಹೆಣ್ಣು ಗಂಡು ಇಬ್ಬರಿಗೂ ಕೂಡ ಸಮಾನವಾಗಿ ಆ ಶಬ್ದ ರೂಢಿಗೆ ಬರುತ್ತೆ. ಅಂತಹ ಸಮಾನವಾದ ಪ್ರಯತ್ನ ಶಾಲಿಗಳಾದಂತಹ ಜೀವರ ಸ್ವಭಾವಕ್ಕೆ ಅನುಗುಣವಾದಂತಹ ಶ್ರದ್ಧೆ ಇರುತ್ತೆ. ಯೋ ಯಚ್ಛ್ರದ್ಧ ಸಯೇವ ಸಹ, ಕೊನೆಗಾದರೂ ಕೂಡ ಅವನ ಒಳಗಿನಿಂದ ಯಾವ ಶ್ರದ್ಧೆ ಇರುತ್ತೋ ಅವನು ಅದೇ ಆಗಿರ್ತಾನೆ. ಅದರ ಲೇಯರ್ಗಳನ್ನು ಮುಂದೆ ಹೇಳ್ತಾನೆ. ಇಲ್ಲಿ ಹೇಳಿದ್ದು ಸತ್ವಕ್ಕೆ ಅನುರೂಪವಾದ ಶ್ರದ್ಧೆ, ಸತ್ವಕ್ಕೆ ಆಮೇಲೆ ಪ್ರಚೋದನೆ ಕೊಟ್ಟ ಅಥವಾ ಪ್ರಭಾವಿಸಿದ ಅಥವಾ ಇನ್ಯಾವುದೋ ಒಂದು ಹೊರಗಿನಿಂದ ಶೇಡ್ ಬಂದದ್ದನ್ನು ಇಲ್ಲಿ ಕೃಷ್ಣ ಹೇಳಲಿಲ್ಲ. ಸತ್ವಕ್ಕೆ ಅನುರೂಪವಾದ, ಸತ್ವ ಅಂದರೆ ಜೀವ, ಸತ್ವ ಅಂದರೆ ಪ್ರಾಣಿ, ಪ್ರಾಣವುಳ್ಳದ್ದು, ಚೇತನ ಅಂತ ಅರ್ಥ ಸತ್ವ ಅನ್ನೋ ಶಬ್ದಕ್ಕರ್ಥ. ಸತ್ವಕ್ಕೆ ಚೇತನಕ್ಕೆ ಅನುಗುಣವಾದಂತಹ ಯಾವ ಶ್ರದ್ಧೆ ಇದೆಯೋ ಆ ಶ್ರದ್ಧೆಯಲ್ಲೇ ಕೊನೆಗುಳಿತಾನೆ. ಯೋ ಯಚ್ಛ್ರದ್ಧ ಸಯೇವ ಸಹ, ಆ ಶ್ರದ್ಧೆ ಬಿಟ್ಟು ಅವನು ಮತ್ತೆ ಮುಂದೊಂದು ದಿವಸ ಈ ಶ್ರದ್ಧೆಯಿಂದ ಇನ್ನೊಂದು ಶ್ರದ್ಧೆಗೆ ಪಾರಾದೆ ಅನ್ನುವ ಪ್ರಸಂಗ ಬರುವುದಿಲ್ಲ. ಅದರಿಂದಾಗಿ ಶ್ರದ್ಧೆ ಅಂದರೆ ಏನು ಅದು ಹಿಂದೆ ನಾವು ಚರ್ಚೆ ಮಾಡಿದ್ವಿ. ತನಕ್ಕಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳ, ತಾನು ತಿಳಿಯದ ಸಂಗತಿಗಿಂತ ಹೆಚ್ಚಿನ ಸಂಗತಿಯ ಅರಿವಿನ ಇರವಿನ ಬಗ್ಗೆ ಯಾರು ಒಪ್ಪಿಕೊಂಡು ಅದರಲ್ಲಿ ತಾಳ್ಮೆ ತೋರಿಸ್ತಾನೋ ಅದು ಸಾತ್ವಿಕವಾದ ಶ್ರದ್ಧೆ. ಅದನ್ನು ವಿವರಿಸಿ ಮತ್ತೆ ಮುಂದೆ ನಾವು ನೋಡ್ತೇವೆ. ಒಟ್ಟಂತೂ ಶ್ರದ್ಧೆ ಅಂದರೆ ತಾನು ತಿಳಿದದಕ್ಕಿಂತ ಹೆಚ್ಚಿನದ್ದೇನೋ ಇದೆ ಎನ್ನುವ ನಂಬಿಕೆ, ತಾನು ತಿಳಿದದ್ದನ್ನೇ ಇದೆ ಅಂತ ತಿಳಿಯುವ ನಂಬಿಕೆ. ಇಲ್ಲಿ ಅದು ಮತ್ತೆ ವಿಭಾಗ ಆಗುವಾಗ ಮೂರು ಹೇಗೆ ಅಂತ ಮತ್ತೆ ನೋಡೋಣ. ಒಟ್ಟಂತೂ ಶ್ರದ್ಧೆ ಎನ್ನುವುದು ಜೀವದ ಪ್ರಥಮ ಬೇಲಿ, ಪ್ರಥಮ ಕೋಟೆ. ಈ ಕೋಟೆಯಲ್ಲಿ ಹೇಗೆ ಮೊದಲಿನ ಕೋಟೆ ಇರುತ್ತೋ ಅದಕ್ಕೆ ಅನುಗುಣವಾಗಿ ಮುಂದಿನ ಕೋಟೆಗಳೆಲ್ಲ ವಿಸ್ತಾರವಾಗಿ ಬೆಳೀತಾ ಹೋಗುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನದಲ್ಲಿ ಕಾಣೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.